ಕೇಳುಗರಿಗೆ ನಮಸ್ಕಾರ. ನಿರಂತರವಾಗಿ ಕಂಪ್ಯೂಟರನ್ನು ಬಳಸ್ತಾ ಬಂದಿದ್ದೇವೆ. ಅದರ ಹಿಂದಿರೋದು ಒಂದು ಡಿಜಿಟಲ್ ತಂತ್ರಜ್ಞಾನ ಎನ್ನುವಂಥ ಒಂದು ತಂತ್ರಜ್ಞಾನ. ಇದಕ್ಕೆ ಭಾರತೀಯರು ಅದೆಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಭಾರತೀಯ ಮೂಲದವರು ಭಾರತೀಯರು ಇದನ್ನು ಹೇಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಸಂಗಡ ಶಿವಾನಂದ ಕಣವಿಯವರಿದ್ದಾರೆ. ಶಿವಾನಂದ ಕಣವಿಯವರು ಧಾರವಾಡದವರು. ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿಯೇ ತಮ್ಮ ವಿಜ್ಞಾನದ ಪದವಿಯನ್ನು ಪಡೆದು ಕಾನ್ಪುರದ IIT ಪದವಿಯನ್ನು ಪಡೆದರು. ಆಮೇಲೆ ಬೋಸ್ಟನ್ನಲ್ಲಿ ವಿಶೇಷ ಅಧ್ಯಯನ ಮಾಡಿದರು. ಮುಂಬೈ IIT ಅವರು ಸಂಶೋಧನೆಯನ್ನು ಮಾಡಿದರು. ಆಮೇಲೆ ಆ ವಿಷಯದಲ್ಲಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಬಿಸ್ನೆಸ್ ಇಂಡಿಯಾದ ಎಕ್ಸಿಕ್ಯೂಟಿವ್ ಎಡಿಟರಾಗಿ ಅವರು ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCSನಲ್ಲಿ ಅವರು ಉಪಾಧ್ಯಕ್ಷರಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಆಸಕ್ತಿಯ ವಿಭಾಗ ಬಹಳ ದೊಡ್ಡದು. ಭೌತಶಾಸ್ತ್ರದಿಂದ ಪ್ರಾರಂಭಿಸಿದರೆ ತತ್ವಜ್ಞಾನ, ಇತಿಹಾಸ, ರಾಜನೈತಿಕ ಅರ್ಥಶಾಸ್ತ್ರ, ಭಾರತೀಯ ಸಂಗೀತಶಾಸ್ತ್ರ ಎಲ್ಲದರಲ್ಲಿ ಕೂಡ ಅವರಿಗೆ ಆಸಕ್ತಿ ಅಧ್ಯಯನ ಇದೆ. ನಮಸ್ಕಾರ ಕಣವಿಯವರಿಗೆ. ನಮಸ್ಕಾರ ಹೆಗಡೆ ಅವರೇ. ಡಿಜಿಟಲ್ ತಂತ್ರಜ್ಞಾನವನ್ನು ಬೆಳೆಸುವಲ್ಲಿ ತಾತ್ವಿಕವಾಗಿ ಇಂಥದೊಂದು ತಂತ್ರಜ್ಞಾನವನ್ನು ಸಿದ್ಧ ಮಾಡಬಹುದು ಅನ್ನೋದಕ್ಕೆ ಭಾರತೀಯ ಮೂಲದ ಕೊಡುಗೆ ಏನಾದರೂ ಇದೆಯಾ? ತುಂಬ ಇದೆ. ಮುಖ್ಯವಾಗಿ ಅದರದ್ದು ಫೌಂಡೇಶನ್ ಲೆವೆಲ್ ತಳಪಾಯ, ಅದರ ತಾತ್ವಿಕ ತಳಪಾಯದವರೆಗೆ ಹೋದರೆ ಡಿಜಿಟಲ್ ಟೆಕ್ನಾಲಜಿ ಪ್ರತಿಯೊಂದು ಏನು ಮಾಹಿತಿ ಇದೆ, ಇನ್ಫಾರ್ಮೇಷನ್ ಇದೆ, ಅದನ್ನು 0 and 1, ಶೂನ್ಯ ಮತ್ತು 1, ಇವು ಎರಡು ಅಂಕಿಗಳನ್ನು ಉಪಯೋಗಿಸಿ ಕೋಡ್ ಮಾಡುತ್ತೆ. ದ್ವಿಮಾನ ಪದ್ಧತಿ ಅದು ಒಂದು ಪಿಕ್ಚರ್ ಆಗಿರಲಿ ಅಥವಾ ಸಂಗೀತವಾಗಿರಲಿ ಅಥವಾ ಟೆಕ್ಸ್ಟ್ ಆಗಿರಲಿ, ಇದನ್ನೆಲ್ಲ 0 1ಗಳಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಪ್ರೊಸೆಸ್ ಮಾಡುತ್ತೆ. ಹಾಗೆ ನೋಡಿದರೆ ಶೂನ್ಯದ ಒಂದು ಕಲ್ಪನೆ ಭಾರತದ ಕೊಡುಗೆ ಅಂತ ಪ್ರಸಿದ್ಧವಾಗಿದೆ. ಇಂಡಿಪೆಂಡೆಂಟ್ಲಿ ಸೌತ್ ಅಮೇರಿಕಾದ ಮಾಯನ್ ಸಂಸ್ಕೃತಿ ಸುದಾ ಅವರಿಗೂ ಶೂನ್ಯದ ಕಲ್ಪನೆ ಇತ್ತು ಅಂತ ವಿದ್ವಾಂಸರು ಹೇಳ್ತಾರೆ. ಆದರೆ ಭಾರತದ ಕೊಡುಗೆ ಅನ್ನೋದು ಮಾತ್ರ ನಿಶ್ಚಿತ. ಅಷ್ಟೇ ಅಲ್ಲದೆ ಈವನ್ ನಾವು ಒಂದು ಸಂಖ್ಯೆಯನ್ನು ಬರೆಯುವಾಗ 123 ಬರೆಯೋದು ಹೇಗೆ, 1 2 3 ಅಥವಾ 134 1 3 4, ಆದರೆ 1 ಅಂದರೆ 1 ಶತಕ, 3 ಅಂದರೆ 3 ದಶಕ, 4 ಅಂದರೆ 4. ಸೊ ಇದಕ್ಕೇನಂತಾರೆ, ಪ್ಲೇಸ್ ವ್ಯಾಲ್ಯೂ ಅಂತಾರೆ. ಇದಕ್ಕೆ ಅಂದರೆ ಎಲ್ಲಿ ಯಾವ ಸಂಖ್ಯೆ ನೀಡ್ತಿರೋ ಅದಕ್ಕೆ ಅದರದ್ದು ಒಂದು ವ್ಯಾಲ್ಯೂ ಇದೆ. ಇದೇ ಒಂದು ಜೀರೋ ಹೇಳ್ತಾರಲ್ಲ, ಜೀರೋ ಮೊದಲು ಹಾಕಿದರೆ ಹೇಗಾಗುತ್ತೆ, ಕೊನೆಗೆ ಹಾಕಿದರೆ ಹೇಗಾಗುತ್ತೆ ಅಂತ, ಅದಕ್ಕೆ ಪ್ಲೇಸ್ ವ್ಯಾಲ್ಯೂ ಅಂತಾರೆ. ಇದಕ್ಕೆ ಇದರ ಮೂಲ ಅಂದರೆ ಡೆಸಿಮಲ್ ಸಿಸ್ಟಮ್, ದಶಮಾನ ಪದ್ಧತಿ. ಅದಕ್ಕೆ ಫ್ರಾನ್ಸ್ದ ಅತಿ ಮಹಾ ಸಂಶೋಧಕ ಗಣಿತಜ್ಞ ಲಪ್ಲಾಸ್ ತನ್ನ ಪುಸ್ತಕದಲ್ಲಿ ಹೇಳ್ತಾನೆ, ನಮಗೆ ಇದು ಭಾರತೀಯರು ನಮಗೆ ಪ್ಲೇಸ್ ವ್ಯಾಲ್ಯೂ ಹೇಳಿಕೊಟ್ಟು, ಡೆಸಿಮಲ್ ಸಿಸ್ಟಮ್ ಹೇಳಿಕೊಟ್ಟು ನಮಗೆ ತುಂಬ ಉಪಕಾರ ಮಾಡಿದ್ದಾರೆ ಅಂತ. ಗಣಿತದ ಒಂದು ರೀತಿ ರೆವಲ್ಯೂಷನ್, ಅದು ರೆವಲ್ಯೂಷನರಿ ಚೇಂಜ್ ಈ ಸಿಸ್ಟಮ್ ತಂದದ್ದು ಅಂತ. ಇವು ಎಲ್ಲ ಒಂದು ರೀತಿ ತಾತ್ವಿಕವಾದ ತಳಹದಿ ತಯಾರು ಮಾಡ್ತು ಅನ್ಬೋದು. ಆಮೇಲೆ ಇನ್ನೊಂದು, ಇದು ನನಗೆ ಒಂದು ಜಪಾನ್ ಅತಿ ದೊಡ್ಡ ಬ್ಯಾಂಕಿನ ಚೇರ್ಮನ್ ಯಶಿರೋಸಾನ್ ಅಂತ ಅವ್ರ ಹೆಸರು, ಅವರು ನನಗೆ ಹೇಳಿದರು ಭಾರತೀಯರು ಸಾಫ್ಟ್ವೇರ್ನಲ್ಲಿ ಯಾಕೆ ಮುಂದೆ ಹೋದರು, ಜಪಾನೀ ಸಂಸ್ಕೃತಿಯಲ್ಲಿ ಏನು ಕೊರತೆಗಳಿದ್ದಾವೆ ಅಂತ ಅವ್ರು ನನಗೆ ಹೇಳಿದರು. ನನ್ನ ಪುಸ್ತಕ ಓದಿದ್ರು ಅವರು. ಅವ್ರು ಹೇಳಿದರು, ನಾವು ವಿ ಆರ್ ಅಡೆಪ್ಟ್ ಅಟ್ ಟ್ರೀಟಿಂಗ್ ದ ಕಾಂಕ್ರೀಟ್. ನಮ್ಮ ಮುಂದೆ ಈಗ ಒಂದು ವಸ್ತುವನ್ನು ಇಟ್ಟರೆ ಈ ವಸ್ತುವನ್ನು ಹೇಗೆ ಮಾಡ್ಬೋದು, ಉತ್ಪಾದನೆ ಮಾಡ್ಬೋದು, ಅದನ್ನು ಮಿನಿಯೇಚರೈಸ್ ಮಾಡ್ಬೋದು ಅಥವಾ ಇನ್ನೂ ಎಫಿಷಿಯೆಂಟಾಗಿ ಮಾಡ್ಬೋದು, ಇದು ನಮ್ಗೆ ಗೊತ್ತು. ಆದರೆ ಅಬ್ಸ್ಟ್ರಾಕ್ಷನ್ಸ್, ವಿ ಕೆನಾಟ್ ಡೀಲ್ ವಿತ್ ಅಬ್ಸ್ಟ್ರಾಕ್ಷನ್ಸ್ ಅಂದರು. ಜಪಾನೀ ಸಂಸ್ಕೃತಿಯಲ್ಲಿ ಕಡಿಮೆ, ನಾನು ನಿಮ್ಮಲ್ಲಿ ಝೆನ್ ಇದೆ ಅಂದರು. ಅವರು ಅದನ್ನು ತೆಗೆದಾಕಿದರು. ಅವ್ರು ಹೇಳಿದರು, ಭಾರತೀಯರಲ್ಲಿ ದೇ ಹ್ಯಾವ್ ಅ ಫಿಲಾಸಫಿಕಲ್ ಟ್ರೆಡಿಷನ್, ಫಿಲಾಸಫಿ ಇದೆ ನಿಮಗೆ ಅಂದರು. ಅಂದರೆ ನಿಮ್ಮ ಜನತೆಯಲ್ಲಿ ಈ ಥರದ ಅಬ್ಸ್ಟ್ರಾಕ್ಷನ್ಸ್ನ ಹೇಗೆ ಡೀಲ್ ಮಾಡಬೇಕು, ಅದ್ರ ಬಗ್ಗೆ ವಿಚಾರ ಹೇಗೆ ಮಾಡಬೇಕು, ಕಲ್ಪನೆ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಸಂವಾದ ಹೇಗೆ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಬಂದುಬಿಟ್ಟಿದೆ. ಅದಕ್ಕಾಗಿ ನಿಮಗೆ ಸಾಫ್ಟ್ವೇರ್ ತುಂಬ ಸರಳವಾಗಿ ನೀವು ಮೈಗೂಡಿಸ್ಕೊಂಡ್ರಿ ಅಂತ. ಯಾಕಂದರೆ ಸಾಫ್ಟ್ವೇರ್ ಈಸ್ ಅಗೇನ್ ಡೀಲಿಂಗ್ ವಿತ್ ಅಬ್ಸ್ಟ್ರಾಕ್ಷನ್ಸ್. ಇದಲ್ಲದೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇದರದ್ದು ಥಿಯರಿ, ಕಂಪ್ಯೂಟರ್ ಸೈನ್ಸ್ ಥಿಯರಿ, ಥಿಯರಿಟಿಕಲ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಾರೆ, ಅದು ತುಂಬ ಮುಂದುವರ್ತಾ ಇದೆ. ಅದು ಇಷ್ಟು ಅಬ್ಸ್ಟ್ರಾಕ್ಟ್ ಆಗಿದೆ ಅಂದರೆ ಅದು ಕಂಪ್ಯೂಟರ್ ಸೈನ್ಸೋ ಅಥವಾ ಮ್ಯಾಥಮೆಟಿಕ್ಸೋ ತಿಳಿಯೋದಿಲ್ಲ, ಆ ಥರ ಅದು ಇದಾಗಿದೆ. ಎಂಜಿನಿಯರ್ಸ್ಗಂತೂ ಯಾರಿಗೂ ಅರ್ಥ ಆಗೋದಿಲ್ಲ, ಅದು ಅಷ್ಟು ಅಬ್ಸ್ಟ್ರಾಕ್ಟ್ ಆಗಿಬಿಟ್ಟಿದೆ. ಆ ಥರದಲ್ಲಿ
ಅತಿ ಮುಖ್ಯ ಕೊಡುಗೆ ಈಗ ಸದ್ಯದಲ್ಲಿ ನೋಡಿದರೆ ವಿಶ್ವದಲ್ಲಿ ಭಾರತೀಯರದಾಗಿದೆ ಅಂತ ಅನ್ಬೋದು. ಕೆಲವು ಉದಾಹರಣೆ, ಕೆಲವು ಹೆಸರು ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ನಮ್ಮಲ್ಲಿ ಮಧುಸೂದನ್ ಅಂತ MIT ಅಲ್ಲಿದ್ದಾರೆ, ಮಣೀಂದ್ರ ಅಗರ್ವಾಲ್ IIT ಕಾನ್ಪುರ್ನಲ್ಲಿದ್ದಾರೆ. ಅವರು 2002 ಅವರು ಮತ್ತು ಇಬ್ಬರು ವಿದ್ಯಾರ್ಥಿಗಳು ಬರೆದ ಒಂದು ರಿಸರ್ಚ್ ಪೇಪರು ಇಡೀ ಕಂಪ್ಯೂಟರ್ ಸೈನ್ಸ್ ಜಗತ್ತನ್ನೇ ತಲ್ಲಣಗೊಳಿಸ್ತು. ಅದೇ ಥರ ರವಿ ಕಣ್ಣನ್ ಅಂತ ಯೇಲ್ ಯೂನಿವರ್ಸಿಟಿಯಲ್ಲಿದ್ದಾರೆ, ಉಮೇಶ್ ವಸಿರಾನಿ ಅಂತ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿದ್ದಾರೆ, ಲವ ಗ್ರೋವರ್ ಬೆಲ್ ಲ್ಯಾಬ್ಸ್ನಲ್ಲಿದ್ದಾರೆ, ನರೇಂದ್ರ ಕರ್ಮರ್ಕರ್ ಅವರು ಈಗ ಹಿಂದೂಸ್ತಾನಕ್ಕೆ ತಿರುಗಿ ಬಂದಿದ್ದಾರೆ, ಪ್ರೊಫೆಸರ್ ನರಸಿಂಹನ್ ಅವರು ತೀರಿ ಹೋದರು, ರಾಜ್ ರೆಡ್ಡಿ ಅಂತ ಕಾರ್ನಿಗಿ ಮೆಲನ್ನಲ್ಲಿ ಈಗ ಅವರು ಎಮರಿಟಸ್ ಪ್ರೊಫೆಸರ್ ಆಗಿದ್ದಾರೆ. ಇವರೆಲ್ಲ ವಿಶ್ವದ ಮಟ್ಟದಲ್ಲಿ ಕಂಪ್ಯೂಟರ್ ಸೈನ್ಸ್ ಡೆವಲಪ್ಮೆಂಟ್ಗೆ, ಅದರ ಥಿಯರಿ ಡೆವಲಪ್ಮೆಂಟ್ಗೆ ತುಂಬ ಅತ್ಯುತ್ತಮ ಅತ್ಯುಚ್ಚ ಕೊಡುಗೆಯನ್ನು ನೀಡಿದಂಥವ್ರು. ಬಾಬಾ JRD ಟಾಟಾ ಅವ್ರಿಗೆ ಲೆಟರ್ ಬರೆದು ನಮ್ಮ ಭಾರತದಲ್ಲಿ ನ್ಯೂಕ್ಲಿಯರ್ ವಿಜ್ಞಾನದ ಬಗ್ಗೆ ಸ್ಟಡಿ ಆಗಬೇಕು, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಸ್ಟಡಿ ಆಗಬೇಕು, ಇಂಥದ್ದೊಂದು ವಿಶ್ವಮಟ್ಟದ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಬರೆದದ್ದು 1943 ಅಂದರೆ ಆವಾಗ ಇನ್ನೂ ಅಣುಬಾಂಬ್ ತಯಾರಾಗಿದ್ದಿಲ್ಲ, ಆವಾಗಲೇ ಅವ್ರು ಬರೆದದ್ದು. ಅದನ್ನು ತಕ್ಷಣ ಜವಾಹರಲಾಲ್ ನೆಹರು ಅವ್ರಿಗೆ JRD ಅವ್ರು ಹೇಳಿದರು, ನೆಹರು ಒಪ್ಪಿದರು, ಅವ್ರಿಗೆ ಪೂರ್ತಿ ಸಹಾಯ ಮಾಡಿದರು. ಹೀಗೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಶುರುವಾಯಿತು. ಅವ್ರದ್ದು ದೂರದೃಷ್ಟಿ ಎಷ್ಟಿತ್ತಂದರೆ ಈ ಸಂಗಣಕ ವಿಜ್ಞಾನ ನಮ್ಮಲ್ಲಿ ಬೇಗ ಕಲಿಬೇಕು ಅಂತ. ಆಗ ಒಂದು ಟೀಮ್ ಅವರು ಪ್ರೊಫೆಸರ್ ನರಸಿಂಹನ್ ನೇತೃತ್ವದಲ್ಲಿ ಒಂದು 4 ಕರೆದು ನೀವು ಒಂದು ಡಿಜಿಟಲ್ ಕಂಪ್ಯೂಟರ್ ಮಾಡಿ ತಯಾರು ಮಾಡಿ ಅಂತ ಹೇಳಿದ್ರು. ಇವು 4 ಜನರು ಎಂದೂ ಕಂಪ್ಯೂಟರ್ನೇ ನೋಡಿದ್ದಿಲ್ಲ. ಆಮೇಲೆ ಇಲೆಕ್ಟ್ರಾನಿಕ್ಸ್ನಲ್ಲಿ, ಇವನ್ ಡಿಜಿಟಲ್ ಮರ್ತುಬಿಡಿ, ಇವನ್ ಓಲ್ಡ್ ಅನಲಾಗ್ ಇಲೆಕ್ಟ್ರಾನಿಕ್ಸ್ನಲ್ಲಿ ಆವಾಗ ಆ ಕಾಲದಲ್ಲಿ ಏನಾದರೂ ಗೊತ್ತಿದ್ದವರಿದ್ದರಂದರೆ ಆಲ್ ಇಂಡಿಯಾ ರೇಡಿಯೋದಲ್ಲಿ, ಭಾರತ್ ಇಲೆಕ್ಟ್ರಾನಿಕ್ಸ್ನಲ್ಲಿ ಇಂಥ ಒಂದೆರಡು ಸಂಸ್ಥೆಯಲ್ಲಿ. ಅಂಥ ಸಂದರ್ಭದಲ್ಲಿ ಈ ಪ್ರೊಫೆಸರ್ ನರಸಿಂಹನ್ ಮತ್ತು 4 ನೀವು ಕಂಪ್ಯೂಟರ್ ಕಟ್ಟಿ ಅಂತ ಹೇಳಿದರು. ಅವರು ಕಂಪ್ಯೂಟರ್ ಕಟ್ಟಿದರು, ಒಂದು ಡಿಜಿಟಲ್ ಕಂಪ್ಯೂಟರ್ ತಯಾರು ಮಾಡಿದರು 1954. ಆ ಕಾಲದಲ್ಲಿ ವರ್ಲ್ಡ್ ಲೆವೆಲ್ನಲ್ಲಿ ಏನು ಮೋಸ್ಟ್ ಅಡ್ವಾನ್ಸ್ ಕಂಪ್ಯೂಟರ್ಸ್ ಇತ್ತು, ಪ್ರಿನ್ಸ್ಟನ್ನಲ್ಲಿತ್ತು, ಯೂನಿವರ್ಸಿಟಿ ಆಫ್ ಅರ್ಬಾನಾದಲ್ಲಿತ್ತು, ಅದೇ ಲೆವೆಲ್ನಲ್ಲಿ ಈ ಕಂಪ್ಯೂಟರು ಇತ್ತು. ಸೊ 54 ಕಂಪ್ಯೂಟರ್ ತಯಾರಾಗಿದ್ದರೂ 56-57 ಅದನ್ನು ಟೆಸ್ಟ್ ಮಾಡೋಕ್ಕಾಗಲಿಲ್ಲ. ಆದರೆ ಮುಂದೆ ಬಂದ ಹಾಗೆ ಅದರ ಅನ್ವಯಕ್ಕೆ ಅದನ್ನು ಬಳಸಿದ್ವಿ. ಆ ಹಂತದಲ್ಲಿ ಭಾರತೀಯರ ಕೊಡುಗೆ ಏನು? ಅನೇಕ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಇದರಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ಎಲ್ಲಕ್ಕಿಂತ ಮೊಟ್ಟ ಮೊದಲು ಅಂದರೆ ನಾವು ಜಗದೀಶ್ ಚಂದ್ರ ಬೋಸ್ ಅವರ ಹೆಸರು ಹೇಳ್ಬೋದು. ಜಗದೀಶ್ ಚಂದ್ರ ಬೋಸ್ 1896-98 ಆ ಕಾಲದಲ್ಲಿ ಅವರು ವೈರ್ಲೆಸ್ ರೇಡಿಯೋದ್ದು ಮೂಲ ತಳಹದಿಯಲ್ಲಿ ಅವರು ಏನೇನು ತಂತ್ರಜ್ಞಾನ ಬೇಕೋ ಅದನ್ನೆಲ್ಲ ಅವರು ತಯಾರಿಸಿದರು. ಕಲ್ಕತ್ತಾದಲ್ಲಿ ಅದರದ್ದು ಡೆಮಾನ್ಸ್ಟ್ರೇಷನ್ ಕೊಟ್ಟರು, ಅಷ್ಟೇ ಅಲ್ಲ ರಾಯಲ್ ಸೊಸೈಟಿ ಲಂಡನ್ನಲ್ಲಿ ಅದರ ಡೆಮಾನ್ಸ್ಟ್ರೇಷನ್ ಕೊಟ್ಟರು. ಈ ಆವಾಗ ಅವರು ಪ್ಯಾಟೆಂಟ್ ಮಾಡಲಿಲ್ಲ, ಅದನ್ನು ಪಬ್ಲಿಷ್ ಮಾಡಿದರು ಮತ್ತು ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ ತೋರಿಸಿದರು. ಅದನ್ನೇ ನೋಡಿಕೊಂಡು ಕೇಳಿಕೊಂಡು ಮಾರ್ಕೋನಿ ರೇಡಿಯೋ ಮಾಡಿದರು ಅಂತ ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ. ಜಗದೀಶ್ ಚಂದ್ರ ಬೋಸ್ ಅವರು ವೈರ್ಲೆಸ್ ಅಷ್ಟೇ ಮಾಡಿದ್ದಲ್ಲ, ಆವಾಗ ಅವರು ಕೆಲವು ಈಗ ನಾವೇನು ಸೆಮಿಕಂಡಕ್ಟರ್ಸ್ ಅಂತೇವೆ ಅದರಲ್ಲಿ 2 ಸೆಮಿಕಂಡಕ್ಟರ್ಸ್ ಇದೆ, N-type ಸೆಮಿಕಂಡಕ್ಟರ್, P-type ಸೆಮಿಕಂಡಕ್ಟರ್ ಅಂತ. ಇದು ಮುಖ್ಯ ಟ್ರಾನ್ಸಿಸ್ಟರ್ ಟೆಕ್ನಾಲಜಿಗೆ, ಪೂರ್ತಿ ಸೆಮಿಕಂಡಕ್ಟರ್ ಟೆಕ್ನಾಲಜಿಗೆ. ಇದನ್ನು ಅದು ಇದು ಗೊತ್ತಾಗಿದ್ದು 1950 ಸುಮಾರು ವಿಶ್ವಕ್ಕೆ. ಇಂಗ್ಲೆಂಡಿನ ಒಬ್ಬ ವಿಜ್ಞಾನಿ ಸರ್ ನೆವೆಲ್ ಮಾಟ್ ಅಂತ, ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ತು ಈ ಸೆಮಿಕಂಡಕ್ಟರ್ ಫಿಸಿಕ್ಸ್ ಬಗ್ಗೆ. 78 ಅವ್ರಿಗೆ ನೊಬೆಲ್ ಪಾರಿತೋಷಕ ಸಿಕ್ಕಾಗ ಅವ್ರು ಹೇಳಿದರು, ಇದು ನಮಗಿಂತ 60 ಮೊದಲೇ ಜಗದೀಶ್ ಚಂದ್ರ ಬೋಸರು ಇದನ್ನು ಕಂಡುಹಿಡಿದಿದ್ರು, ಅವ್ರಿಗೆ ಸುಳಿವಿತ್ತು ಇದ್ರದ್ದು ಅಂತ. ಆಮೇಲೆ ಇನ್ನೊಂದು ಮೋರ್ ಮಾಡರ್ನ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಇದು ಸೂರ್ಯಕಿರಣ ಅಥವಾ ಬೆಳಕಿನ ಕಿರಣ ಅಂದರೆ ಸ್ಟ್ರೇಟ್ ಲೈನ್ನಲ್ಲಿ ಹೋಗುತ್ತೆ. ಫೈಬರ್ ಅಂದರೆ ಪೈಪ್, ಒಂದು ಥರ ನಮ್ಮ ಕೂದಲಿನಕ್ಕಿಂತ ಸಣ್ಣದು, ಅಂಥ ಫೈಬರ್ನಲ್ಲಿ ಇದು ಲೈಟ್ ಬೆಂಡ್ ಆಗಿದ್ರೂ ಹೋಗಬೇಕು ಅಂತಂದರೆ ಅದು ಹೋಗುತ್ತೋ ಇಲ್ಲೋ ಅಂತ ಯಾರಿಗೂ ಗೊತ್ತಿದ್ದಿಲ್ಲ. ಅದನ್ನು ಪ್ರೂವ್ ಮಾಡಿದವರು ತಮ್ಮ PhD ಪ್ರಬಂಧದಲ್ಲಿ ಬರೆದವರು ಅಂದರೆ 1951 ನರೇಂದ್ರ ಸಿಂಗ್ ಕಪಾನಿ ಅಂತ, ಇಂಡಿಯನ್ ಅವರು. ಆವಾಗ ಅವರು ಲಂಡನ್ನಲ್ಲಿ ಇಂಪೀರಿಯಲ್ ಕಾಲೇಜ್ನಲ್ಲಿ PhD ಮಾಡ್ತಾ ಇರುವಾಗ ಅದನ್ನು ತೋರಿಸಿದ್ರು, ಅದೇ ಅವ್ರ PhD ಪ್ರಬಂಧ ಆಗಿತ್ತು. ನರೇಂದ್ರ ಸಿಂಗ್ ಕಪಾನಿ ಅಂದರೆ ಫಾರ್ಚೂನ್ ಮ್ಯಾಗಝೀನ್ 20th ಮರೆತು ಹೋದ ಕ್ರಾಂತಿಕಾರಿ ತಂತ್ರಜ್ಞಾನಿಗಳು ಅಂತ ಒಂದು 7-8 ಜನರದ ವ್ಯಕ್ತಿಚಿತ್ರ ಕೊಟ್ಟಾಗ ಕಪಾನಿ ಅವ್ರದ್ದು ಹೆಸರು ಹಾಕಿದರು. ಯಾಕಂದರೆ ಫೈಬರ್ ಆಪ್ಟಿಕ್ಸ್ ಇಸ್ ದ ಬೇಸಿಸ್ ಆಫ್ ಆಲ್ ಟೆಲಿಕಮ್ಯುನಿಕೇಷನ್. ನಾವು ಇನ್ನೊಬ್ಬರು ಅಂದರೆ ಅಮರ್ ಬೋಸ್, ಇವರು ಬೋಸ್ ಸ್ಪೀಕರ್ಸ್ ಅಂತ ಕೇಳಿದ್ವಿ, ಅದು ಆಡಿಯೋ ಡಿಸೈನ್ನಲ್ಲಿ ಒಂದು ಒಂಥರದ ಕ್ರಾಂತಿಕಾರಿ ಡೆವಲಪ್ಮೆಂಟ್ ಮಾಡಿದವರು. ಆಮೇಲೆ ಇದೇ ಥರ ಲೇಸರ್, ಈಗ ಲೇಸರ್ ಎಲ್ಲ ಕಡೆ ಯೂಸ್ ಆಗ್ತಾ ಇದೆ, ಅದರಲ್ಲಿ ಪ್ರಮುಖ ಒಂದು ಒಳ್ಳೆ ಕೊಡುಗೆ ಕೊಟ್ಟವರು ಅಂದರೆ CKN ಪಟೇಲ್ ಅಂತ.
ಅವರು ಬೆಲ್ ಲ್ಯಾಬ್ಸ್ನಲ್ಲಿ ಎಷ್ಟೋ ಲೇಸರ್ಗಳನ್ನ ಕಂಡುಹಿಡಿದ್ರು. ಇದಕ್ಕೆ ಅವ್ರಿಗೆ ಅಮೆರಿಕದ ಅಧ್ಯಕ್ಷರದು ಎಷ್ಟೋ ಮೆಡಲ್ಗಳು ಸಿಕ್ಕಿದೆ, ಸೈನ್ಸ್ ಮೆಡಲ್ ಇದೆಲ್ಲ. ಅಷ್ಟಲ್ಲದೆ ನಮ್ಮ ಕರ್ನಾಟಕದವರೇ ಆದ ಅರುಣ್ ನೇತ್ರಾವಲಿ ಅವರು ಮೂಲತಃ ಕಾರವಾರದವರು, ಅವರು ಬೆಲ್ ಲ್ಯಾಬ್ಸ್ನಲ್ಲಿ ಒಳ್ಳೊಳ್ಳೆ ಸಂಶೋಧನೆ ಮಾಡಿದರು. ಅವರ ಸಂಶೋಧನೆಗಳ ಫಲವಾಗಿಯೇ ಈಗ ಹೈ ಡೆಫಿನಿಷನ್ ಟಿವಿ ಅಂತ ಬಂದಿದೆ. ಅಂದರೆ ಇದನ್ನು ಅವರು 84ರಲ್ಲೇ ಲಾಸ್ ಆಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಅದನ್ನು ಡೆಮೋನ್ಸ್ಟ್ರೇಟ್ ಮಾಡಿದರು, ಈ ಸಿಸ್ಟಮ್ನ ಡೆವಲಪ್ ಮಾಡಿ. ನಮ್ಮ ದೇಶದಲ್ಲೂ ಈಗ ಹೇಗೆ 82ರಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ನಮಗೆ ಕಲರ್ ಟಿವಿ ಬಂತು, ಅದೇ ಥರ ಮುಂದಿನ ವರ್ಷದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ನಮ್ಮ ದೇಶದಲ್ಲೂ ದೂರದರ್ಶನ ಈ ಥರದ್ದು ಹೈ ಡೆಫಿನಿಷನ್ ಟಿವಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ನಮ್ಮ ಸರ್ಕಾರದವರು ಘೋಷಣೆ ಮಾಡಿದ್ದಾರೆ. ಸೊ ನಮಗೂ ಅದರ ಲಾಭ, ಅರುಣ್ ನೇತ್ರವಲ್ಲಿ ಅವ್ರ ಕಾರ್ಯಫಲ ನಮಗೂ ನೋಡೋಕ್ಕೆ ಸಿಗುತ್ತೆ. ಇನ್ನೊಬ್ಬರು ಅಂದರೆ ನಿಖಿಲ್ ಜಯಂತ್ ಅಂತ, ನಿಖಿಲ್ ಜಯಂತ್ ಅವರು ಕನ್ನಡದವರೇ. ಅವರು ಟೀಮ್ ಈಗೇನು ನಾವು MP3 ಅಂತ ಹೇಳ್ತೀವಿ, ಫಾರ್ಮ್ಯಾಟ್, ಡಿಜಿಟಲ್ ಫಾರ್ಮ್ಯಾಟ್ ಆಫ್ ಮ್ಯೂಸಿಕ್, ಅದನ್ನು ನಾವೆಲ್ಲ ಯುವ ಜನರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಅದರದ್ದು ವಿಕಾಸದಲ್ಲಿ, ಅದರ ಸಂಶೋಧನೆಯಲ್ಲಿ ಅವ್ರಿಗೆ ಈಗ ನಿಖಿಲ್ ಜಯಂತ್ ಅಂತಾರೆ. ಅವ್ರ ಮೂಲ ಹೆಸರು ನುಗ್ಗೇಹಳ್ಳಿ ಜಯಂತ, ಅವರು ಟೀಮೇ ಅವರು ಅದ್ರದ್ದು ಹೆಡ್ ಆಗಿದ್ದರು, ಬೆಲ್ ಆ್ಯಪ್ಸ್ನಲ್ಲಿ ಅದು ಕಂಡುಹಿಡಿದಿದ್ದು. ನಮ್ಮ ಧಾರವಾಡ ಹುಬ್ಬಳ್ಳಿಯವರಾದ ಗುರುರಾಜ್ ದೇಶಪಾಂಡೆ, ಇವರು ಆಪ್ಟಿಕಲ್ ನೆಟ್ವರ್ಕಿಂಗ್ ಅಂತ ಏನು ಇದೆ ಅದರಲ್ಲಿ ತುಂಬ ಒಳ್ಳೆ ಕೊಡುಗೆ ಮಾಡಿದ್ದಾರೆ. ಇದರಿಂದ ಈಗ ಇಂಟರ್ನೆಟ್ ಎಷ್ಟೋ ಅದರದ್ದು ಸಂವಹನ ಏನಾಗ್ತಾ ಇದೆ ಕೇಬಲ್ ಮೂಲಕ, ಅಥವಾ ಈವನ್ ಸಬ್ಮರೀನ್ ಕೇಬಲ್ ಮೂಲಕ, ಸಮುದ್ರ ತಳದಲ್ಲಿದ್ದ ಕೇಬಲ್ ಮೂಲಕ ಆಗ್ತಾ ಇದೆ. ಅದು ಮೊದಲು ಮೆಗಾಬೈಟ್ಸ್ ಅಂತಿದ್ರು, ಆಮೇಲೆ ಗಿಗಾಬೈಟ್ಸ್ ಆಯಿತು, ಈಗ ಟೆರಾಬೈಟ್ಸ್ ಆಗ್ತಾ ಇದೆ. ಅಷ್ಟು ಇದಕ್ಕಾಗೋದಕ್ಕೆ ಮೂಲ ಕಾರಣ ಅಂದರೆ ಈ ಆಪ್ಟಿಕಲ್ ನೆಟ್ವರ್ಕಿಂಗ್ ಟೆಕ್ನಾಲಜಿ. ಇದರಲ್ಲಿ ಗುರುರಾಜ್ ದೇಶಪಾಂಡೆ ಅಂತವರು ಒಳ್ಳೊಳ್ಳೆ ಕೊಡುಗೆ ಮಾಡಿದ್ದಾರೆ. ಇವು ಕೆಲವೇ ಉದಾಹರಣೆಗಳು, ಇನ್ನೂ ಎಷ್ಟೋ ಜನರನ್ನು ನಾವು ಹೆಸರಿಸ್ಬೋದು. ಡಿಜಿಟಲ್ ತಂತ್ರಜ್ಞಾನ, ವಿಶೇಷವಾಗಿ ಕಂಪ್ಯೂಟರ್ನ ಬಳಕೆ, ಅದರ ಬೆಳವಣಿಗೆ, ಈ ವಿಷಯದಲ್ಲಿ ಆರಂಭದಿಂದನೂ ಭಾರತದ ಕೊಡುಗೆ ಏನಿದೆ, ಹೇಗಿದೆ, ಅದು ಬೆಳೆದು ಬಂದ ಕ್ರಮ ಹೇಗೆ ಅನ್ನೋದನ್ನು ತಂತ್ರಜ್ಞರೇ ಆದಂಥ ಶಿವಾನಂದ ಕಣವಿಯವರು ನಮಗೆ ವಿವರಿಸಿದ್ದಾರೆ. ಶಿವಾನಂದ ಕಣವಿಯವರು ನಮ್ಮೂರಿನವರು, ಧಾರವಾಡದವರು ಅನ್ನುವ ಹೆಮ್ಮೆಯ ಸಂಗಡ ಅವರು ಈ ವಿಷಯದಲ್ಲಿ ಬರೆದಿರುವಂಥ ಸ್ಯಾಂಡ್ ಟು ಸಿಲಿಕಾನ್ ಎನ್ನುವ ಒಂದು ಪುಸ್ತಕ ಅನೇಕ ರಾಷ್ಟ್ರಗಳಲ್ಲಿ ತನ್ನ ಮಹತ್ವವನ್ನು ಕಂಡುಕೊಂಡಿದೆ ಅನ್ನೋದು ಕೂಡ ನಮಗೆ ಹೆಮ್ಮೆಯ ವಿಷಯ. ಶಿವಾನಂದ ಕಣವಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ.